श्रीराम समर्थ चिदंबर नमस्तेस्तु चिंतितार्थ प्रदायिने औदुंबर सदावास चिदंबर नमोस्तुते। सद्गुरु श्री चिदंबरेश्वर महाराज की जय। संत श्रेष्ठ दास राजा राम महाराज की जय। जय जय रघुवीर समर्थ। निजात्म बोध प्रकरण एरडु निरावलंब उपनिषद वाक्य संपुट 13 सर्वाभूति ईश्वर हृदयस्थ चराचर इंद्रिया नियंता विषया गोचर ज्ञानाधारे वर्तवी। सर्वभूतगळल्लिरुव ईश्वरनु चराचरगळ हृदयस्थनु ಇಂದ್ರಿಯಗಳ ನಿಯಂತ ವಿಷಯ ಅಗೋಚರನು ಜ್ಞಾನಾಧಾರದಿಂದಲೇ ವರ್ತಿಸುವನು. ಈ ಓವಿಯಲ್ಲಿಯ ವಿಚಾರವು ಭಗವದ್ಗೀತೆಯ 18ನೇ ಅಧ್ಯಾಯದಲ್ಲಿಯ 61ನೇ ಶ್ಲೋಕವನ್ನು ಆಧರಿಸಿಕೊಂಡಿರುತ್ತದೆ. ಈಶ್ವರ ಸರ್ವಭೂತಾನಾಂ ಹೃದೇಶೇರ್ಜುನ ತಿಷ್ಠತಿ ರಾಮಯನ್ ಸರ್ವಭೂತಾನಿ ಯಂತ್ರಾರೂಢಾನಿ ಮಾಯಾ. ಭೂಭವತಿ ಅಂದರೆ ಇರುವುದು ಅಥವಾ ಪ್ರಕಟವಾಗುವುದು. ಯಾವ ಯಾವ ಭೂತ ಅಂದರೆ ಆಕಾರ ತಾಳಿರುತ್ತದೆ ಅದರಲ್ಲಿ ಈಶ್ವರನು ಹೃದಯಸ್ಥನಾಗಿದ್ದೇ ಇರುತ್ತಾನೆ. ಅವನೇ ಎಲ್ಲ ಇಂದ್ರಿಯಗಳ ಚಾಲಕ ಪಾಲಕನಾಗಿರುತ್ತಾನೆ. ಆದ್ದರಿಂದಲೇ ವಿಷಯಗಳು ಇಂದ್ರಿಯಗಳಿಗೆ ಗೋಚರವಾಗುತ್ತವೆ. ಜ್ಞಾನಸ್ವರೂಪನಾಗಿರುವುದರಿಂದಲೇ ಆಗುವ ಜ್ಞಾನ ಆಗುತ್ತದೆ. ಲೋಕಸೃಷ್ಟಿ ನಿರ್ಮಾಣಕರ್ತ ಅಂತಃಕರಣ ಮನ ಬುದ್ಧಿ ಅಹಂಕಾರ ಧರ್ತ ಅಂತರ್ಯಾಮಿ ಪ್ರವೇಶ ಸ್ವಸತ್ತ ವರ್ತವಿತಾಚರಾಚರ. ಲೋಕಸೃಷ್ಟಿಯ ನಿರ್ಮಾಣಕರ್ತ ಅವನು, ಅಂತಃಕರಣ ಮನ ಬುದ್ಧಿ ಅಹಂಕಾರ ಧರ್ತ ಅವನು, ಸ್ವಸತ್ತೆಯಿಂದ ಚರಾಚರ ಸೃಷ್ಟಿಸುವನು ಹಾಗೂ ಅದರ ಅಂತರಂಗದಲ್ಲಿ ಪ್ರವೇಶಿಸುವನು. ಈಶ್ವರನಿಗೆ ನಿಯಮನ ಮಾಡುವ ಕಾರ್ಯ ಮಾಡುವುದಿರುತ್ತದೆ. ಅವನು ಯಾವುದರ ಉತ್ಪತ್ತಿ ಮಾಡುತ್ತಾನೋ ಅದರಲ್ಲಿ ಪ್ರವೇಶಿಸಿಯೇ ಅದರ ನಿಯಮನ ಮಾಡುತ್ತಾನೆ. ನಿಯಮನ ಅಂದರೆ ನಿಯಂತ್ರಣವಾಗಿರುತ್ತದೆ. ಲೋಕ ಸೃಷ್ಟಿಯ ನಿರ್ಮಾತ ಈಶ್ವರನಾಗಿರುತ್ತಾನೆ. ಅವನು ಜೀವಗಳ ಉತ್ಪತ್ತಿ ಮಾಡುತ್ತಾನೆ, ಅದರಲ್ಲಿ ಪ್ರವೇಶಿಸುತ್ತಾನೆ. ಆದ್ದರಿಂದ ಅಂತಃಕರಣದ ವ್ಯಾಪಾರವು ಅವನದೇ ಅಧಿಷ್ಠಾನದಲ್ಲಿ ನಡೆಯುತ್ತದೆ. ಜೀವದಲ್ಲಿ ಪ್ರವೇಶ ಮಾಡಿ ಅವನೇ ಅಂತರ್ಯಾಮಿ ಆಗುತ್ತಾನೆ. ಅವನು ಸ್ವಸತ್ತೆಯ ಬಲದಿಂದಲೇ ಈ ಸಂಪೂರ್ಣ ಚರಾಚರದಲ್ಲಿ ಸೂತ್ರಾತ್ಮ ರೂಪದಿಂದ ವಿಶ್ವವನ್ನು ಪ್ರಕಟಪಡಿಸುವವನಾಗಿರುತ್ತಾನೆ. ಸಾಕ್ಷಿ ರೂಪ ವರ್ತನೆ ವಿರಾಟಾದಿದೇಹ ಧರಣೆ ಅನಂತ ಬ್ರಹ್ಮಾಂಡ ಚತುರ್ದಶ ಭುವನೆ ಸ್ವಸತ್ತೇನೇ ವರ್ತವೀ. ಸಾಕ್ಷಿರೂಪ ವರ್ತನೆಯು ವಿರಾಟಾದಿದೇಹ ಧಾರಣೆಯು ಅನಂತ ಬ್ರಹ್ಮಾಂಡ ಚತುರ್ದಶ ಭುವನ ವರ್ತನೆಯು ಅವನ ಸತ್ತೆಯಿಂದಲೇ ನಡೆಯುವುದು. ಜೀವಕ್ಕೆ 4 ದೇಹಗಳಿರುತ್ತವೆ, ಅದರಂತೆ ಬ್ರಹ್ಮಾಂಡಕ್ಕೂ 4 ದೇಹಗಳಿರುತ್ತವೆ. 4 ದೇಹ ಹಾಗೂ ಅವುಗಳ ಸ್ವರೂಪ ಪಿಂಡ, ಸ್ಥೂಲ, ಸೂಕ್ಷ್ಮ, ಕಾರಣ, ಮಹಾಕಾರಣ, ಪಂಚಮಹಾಭೂತ, ವಾಸನೆಯ, ಅಜ್ಞಾನದ ಹಾಗೂ ಜ್ಞಾನದ. ಬ್ರಹ್ಮಾಂಡ, ವಿರಾಟ, ಹಿರಣ್ಯಗರ್ಭ, ಅವ್ಯಕ್ತ, ಮೂಲಮಾಯ, ದೃಶ್ಯ ವಿಶ್ವ, ವಿಶ್ವಮನ, ಗುಣಮಾಯ, ಶಿವಶಕ್ತಿ. ಪಿಂಡ ಹಾಗೂ ಬ್ರಹ್ಮಾಂಡದಲ್ಲಿಯ ಯಾವ ತತ್ವಗಳು ಸಾಕ್ಷಿರೂಪದಿಂದ ವಿರಾಜಮಾನವಾಗಿರುತ್ತವೆ ಅವುಗಳೇ ತಮ್ಮ ಶಕ್ತಿಯಿಂದ ಅನಂತ ಬ್ರಹ್ಮಾಂಡಗಳನ್ನು 14 ಭುವನಗಳನ್ನು ಸ್ವಸತ್ತೆಯ ಬಲದಿಂದಲೇ ನಿರ್ಮಾಣ ಮಾಡಿರುತ್ತದೆ. ಆ ಸತ್ತಾ ಬಲವೆಂದರೆ ಈಶ್ವರನ ಗುಣವಾಗಿರುತ್ತದೆ. ಸದ್ಗುರು ಶ್ರೀ ಚಿದಂಬರೇಶ್ವರ ಮಹಾರಾಜ ಕೀ ಜಯ. ಸಂತ ಶ್ರೇಷ್ಠ ದಾಸ ರಾಜಾರಾಮ್ ಮಹಾರಾಜ ಕೀ ಜಯ. ಜಯ ಜಯ ರಘುವೀರ ಸಮರ್ಥ. ನಮಃ ಪಾರ್ವತಿ ಪತಯೇ ಹರ ಹರ ಮಹಾದೇವ್.